ನೋಟಿಸ್ ಕೊಟ್ಟು ಏನಾರು ಕರೆಸ್ತಾರ ಕುತೂಹಲ ಇರೋದು ಅದು ಅದರ ಜೊತೆಗೆ ಈ ಕೊಲೆ ಕೇಸ್ನಲ್ಲಿ ಐ ವಿಟ್ನೆಸ್ಗಳಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳ್ಬಿಟ್ರು ಇವತ್ತು ಪ್ರಸನ್ನಕುಮಾರ್ ಅವರು ನಮಗೂ ಎಲ್ಲ ಆಶ್ಚರ್ಯ ಆಗಿಬಿಟ್ಟಿದೆ ಇದರಲ್ಲಿ ಐ ವಿಟ್ನೆಸ್ಗಳು ಯಾರೂ ಇಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಈ ಕೇಸ್ ಹೋಗುತ್ತೆ ಕೇಸ್ ಹೋಗುತ್ತೆ ಅಂತ ನಾವು ಮಾತಾಡ್ತಾ ಬಂದಿದ್ದೀವಿ ಇವತ್ತು ಪ್ರಸನ್ನಕುಮಾರ್ ಹೇಳ್ತಾರೆ ಐ ವಿಟ್ನೆಸ್ ಇದ್ದಾರೆ ಈ ಕೇಸ್ನಲ್ಲಿ ಅಂತ ಅವರಿಗೆ ಪ್ರದೋಷ್ ಬೆದರಿಕೆ ಹಾಕೋ ಕೆಲಸ ಮಾಡಿದಾನೆ ಇದಕ್ಕೆ ಹೆಚ್ಚಿನ ತನಿಖೆ ನಡೀಬೇಕಾಗಿದೆ ನಮ್ಮ ವಶಕ್ಕೆ ಕೊಡಿ ಅಂತ ಇನ್ನೇನು ನ್ಯಾಯಾಧೀಶರು ಜಡ್ಜ್ಮೆಂಟ್ ಬರೆಸ್ಬೇಕು ತೀರ್ಪು ಬರಿಸಬೇಕು ಅನ್ನುವಾಗ ಈ ವಾದವನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಂಡನೆ ಮಾಡಿದ್ರು ಆವಾಗ ಜಡ್ಜ್ ಹೇಳಿದರು ಸರಿ ಆಯಿತು ಹಂಗಿದ್ರೆ ನಾಲ್ಕು ಜನರನ್ನು ಪೊಲೀಸ್ ಕಸ್ಟಡಿಗೆ ಕೊಡ್ತೀವಿ ಬಟ್ ಅವರ ವಿಚಾರಣೆ ಏನಿದೆ ಅದು ಸಿ ಸಿ ಕ್ಯಾಮ್ರಾದ ಮುಂದೆನೇ ನಡೀಬೇಕು ಅಂತ ನಾಳೆ ದಿವಸ ಯಾರಾದರೂ ಕೇಳಿದ್ರೆ ಸಿ ಕ್ಯಾಮ್ರಾ ಫುಟೇಜ್ಗಳು ನಿಮ್ಮ ಹತ್ರ ಅವೈಲೇಬಲ್ ಇರಬೇಕು ಮತ್ತು ಆರೋಪಿಗಳಿಗೆ ಅಗತ್ಯವಿರುವ ಚಿಕಿತ್ಸೆ ಕೊಡಿಸಬೇಕು ಹೇಳಿ ನಾಲ್ಕು ದಿವಸ ಪೊಲೀಸ್ ಕಸ್ಟಡಿ ಕೊಟ್ಟರು ಅಕ್ಯೂಸ್ ನಂಬರ್ ಟು ದರ್ಶನ್ ಸೇರಿದಂತೆ ಅಕ್ಯೂಸ್ ನಂಬರ್ ನೈನ್ ಟೆನ್ ಮತ್ತು ಫೋರ್ಟೀನ್ ಇವರನ್ನು ಎರಡು ದಿನಗಳ ಪೊಲೀಸ್ ಕಸ್ಟಡಿಗೆ ಎರಡು ದಿನಗಳ ಇವರು ಕೇಳಿದ ನಾಲ್ಕು ದಿವಸ ಆಗಿತ್ತು ಕೊಟ್ಟಿದ್ದು ಎರಡು ದಿವಸ ಕಸ್ಟಡಿ ಕೊಟ್ಟಿದ್ದಾರೆ ಅಕ್ಯೂಸ್ ನಂಬರ್ ಒನ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಲೆವೆನ್ ಟ್ವೆಲ್ ಥರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಆ್ಯಂಡ್ ಸೆವೆಂಟೀನ್ ಈ ಹತ್ತು ಜನರನ್ನು ಜೈಲಿಗೆ ಕಳಿಸಿದ್ರು ಹಾಗಾದರೆ ಅಂತಿಮವಾಗಿ ಪೊಲೀಸ್ ಕಸ್ಟಡಿಗೆ ಪಡೆಯೋದಕ್ಕೆ ನಾಲ್ಕು ಜನರನ್ನು ಪೊಲೀಸ್ ಕಸ್ಟಡಿಗೆ ಪಡೆಯೋದಕ್ಕೆ ಕಾರಣ ಏನು ಈ ನಾಲ್ಕು ಜನ ತನಿಖೆಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ವಿಷಯಗಳನ್ನು ನಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ ಜೂನ್ ಹತ್ತೊಂಬತ್ತನೇ ತಾರೀಕು ಎ ಟು ಮನೆಯಿಂದ ಮೂವತ್ತೇಳು ಲಕ್ಷ ಅಂದರೆ ದರ್ಶನ್ ಮನೆಯಿಂದ ಮೂವತ್ತೇಳು ಲಕ್ಷ ನಲವತ್ತು ಸಾವಿರ ಕ್ಯಾಶ್ ಸಿಕ್ಕಿದೆ ವಿಜಯಲಕ್ಷ್ಮಿ ಅವರ ಮನೆಯಿಂದ ಮೂರು ಲಕ್ಷ ಕ್ಯಾಶ್ ಸಿಕ್ಕಿದೆ ಈ ಹಣದ ಮೂಲವನ್ನು ಪತ್ತೆ ಹಚ್ಚಬೇಕಾಗಿದೆ ಅದಕ್ಕಾಗಿ ನಮಗೆ ವಶ ವಶಕ್ಕೆ ಕೊಡಿ ಅಕ್ಯೂಸ್ ನಂಬರ್ ಟು ದರ್ಶನ್ ಕೃತ್ಯದ ನಂತರ ಹಲವಾರು ವ್ಯಕ್ತಿಗಳನ್ನು ಸಂಪರ್ಕಿಸಿದ್ದಾನೆ ಅದರ ಉದ್ದೇಶ ಮತ್ತು ಕಾರಣವನ್ನು ಆರೋಪಿಯ ಉಪಸ್ಥಿತಿಯಲ್ಲೇ ವಿಚಾರಣೆ ನಡೆಸಬೇಕಾಗಿದೆ ಯಾಕೆ ಫೋನ್ ಮಾಡಿದ್ದ ಅನ್ನೋದನ್ನು ಆರೋಪಿಯ ಉಪಸ್ಥಿತಿಯಲ್ಲಿ ಈ ದರ್ಶನ್ ಎದುರಿ ಕೂಡಿಸ್ಕೊಂಡೇ ವಿಚಾರಣೆ ನಡೆಸಬೇಕಾಗಿದೆ ಅಕ್ಯೂಸ್ ನಂಬರ್ ಫೋರ್ಟೀನ್ ಪ್ರದೂಷ್ ಸಾಕ್ಷ್ಯ ನಾಶ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ ಈತ ಸಹ ಸರಿಯಾಗಿ ತನಿಖೆಗೆ ಸ್ಪಂದನೆ ಮಾಡ್ತಾ ಇಲ್ಲ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಅಕ್ಯೂಸ್ ನಂಬರ್ ಫೋರ್ಟೀನ್ ಪ್ರದೂಷ್ ಘಟನೆ ನಡೆದ ಸ್ಥಳಕ್ಕೆ ಇನ್ನೂ ಒಬ್ಬನನ್ನು ಕರ್ಕೊಂಡು ಹೋಗಿದ್ದ ಆ ಯಾರು ಯಾರನ್ನು ಕರ್ಕೊಂಡು ಹೋಗಿದ್ದ ಅಂತ ಇನ್ನೂ ಈತ ಬಾಯಿ ಬಿಡ್ತಾ ಇಲ್ಲ ಬಾಯಿ ಬಿಡಿಸಬೇಕಾಗಿದೆ ಅಕ್ಯೂಸ್ ನಂಬರ್ ನೈನ್ ಧನರಾಜ ಅಲಿಯಾಸ್ ರಾಜು ಕರೆಂಟ್ ಶಾಕ್ ಕೊಟ್ಟಿದ್ದ ಆತ ಆತನಿಂದ ಮೆಗ್ಗರ್ ಮಷೀನನ್ನು ಅನ್ನು ವಶಪಡಿಸಿಕೊಳ್ಳಲಾಗಿದೆ ಇದರಲ್ಲಿ ಮೆಗ್ಗರ್ ಮಷೀನ್ ಅಂತಿಲ್ಲ ಇನ್ನು ಇನ್ನೇನೋ ಒಂದು ಟೆಕ್ನಿಕಲ್ ವರ್ಡ್ ಬಳಸಿದ್ದಾರೆ ಅದಕ್ಕೆ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಆದರೆ ಅದನ್ನು ಎಲ್ಲಿ ಖರೀದಿ ಮಾಡಿದ್ದೆ ಎಲ್ಲಿಂದ ಯಾವಾಗ ತಂದಿದ್ದೆ ಅದನ್ನು ಇನ್ನೂ ಯಾರ್ಯಾರ ಮೇಲೆ ಬಳಸಲಾಗಿದೆ ಅನ್ನೋದನ್ನು ಆತ ಬಾಯಿ ಬಿಡ್ತಾ ಇಲ್ಲ ಧನರಾಜ್ ಬಿಡ್ತಾ ಇಲ್ಲ ಅದರ ವಿಚಾರಣೆ ಆಗಬೇಕು ಅದರ ಜೊತೆಗೆ ಇನ್ನೊಂದು ಇದು ಒಗಟಿನಂತೆ ಕಾಣಿಸ್ತಾ ಇದೆ ಇದು ಪಕ್ಕಾ ಒಗಟಿನಂತೆ ಕಾಣಿಸ್ತಾ ಇದೆ ಅಕ್ಯೂಸ್ ನಂಬರ್ ಹತ್ತು ವಿನಯ್ ಮೊಬೈಲ್ ಫೋನ್ನಲ್ಲಿ ಅತೀ ಮುಖ್ಯವಾದ ಸಾಕ್ಷ್ಯಾಧಾರ ದೊರೆತಿದ್ದು ಅತೀ ಮುಖ್ಯವಾದ ಸಾಕ್ಷ್ಯಾಧಾರ ಸಿಕ್ಕಿದೆ ವಿನಯ್ ಮೊಬೈಲ್ನಲ್ಲಿ ಅದನ್ನು ಕಳಿಸಿದ ವ್ಯಕ್ತಿ ಯಾರು ಅನ್ನೋದರ ಬಗ್ಗೆ ವಿಚಾರಣೆ ನಡೆಸಬೇಕಾಗಿದೆ ಅಂತ ಏನದು ಏನದು ಅತಿ ಮುಖ್ಯವಾದ ಸಾಕ್ಷ್ಯಾಧಾರ ಮೆಸೇಜಾ ಅಥವಾ ಯಾರ್ದೋ ಫೋನ್ ನಂಬರಾ ಏನೋ ಫೋಟೋನಾ ಏನೋ ವಿಡಿಯೋನ ವಾಟ್ ಈಸ್ ಇಟ್ ಮೊಬೈಲ್ನಲ್ಲಿ ದೊರೆತಿದೆ ಅಂದರೆ ಇದನ್ನು ಹೊರತುಪಡಿಸಿ ಇನ್ನೇನಿರೋಕ್ಕೆ ಸಾಧ್ಯ ಅದು ಅತಿ ಮುಖ್ಯವಾದ ಸಾಕ್ಷಿ ಹೇಗೆ ಯಾರು ಕಳಿಸಿದ್ರು ತನಿಖೆ ಮಾಡಬೇಕಾಗಿದೆ ಕೃತ್ಯ ನಡೆದ ಶೆಡ್ನಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರರಿಗೆ ಹಲವಾರು ವ್ಯಕ್ತಿಗಳು ಸಾಕ್ಷ್ಯ ನುಡಿಯದಂತೆ ಹಣದ ಆಮಿಷ ನೀಡುತ್ತಿರುವುದು ತಿಳಿದು ಬಂದಿದ್ದು ಸದರಿ ಆಸಾಮಿಗಳು ಆರೋಪಿಗಳೊಂದಿಗೆ ಹೊಂದಿರುವ ಸಂಪರ್ಕದ ಬಗ್ಗೆ ವಿಚಾರಣೆ ನಡೆಸಬೇಕಾಗಿದೆ ಘಟನೆ ನಡೆದುಹೋಗಿದೆ ಆರೋಪಿಗಳ ಅರೆಸ್ಟ್ ಆಗಿದ್ದಾರೆ ಇಲ್ಲಿ ಆರೋಪಿಗಳ ವಿಚಾರಣೆ ನಡೀತಾ ಇದ್ದರೆ ಅಲ್ಲಿ ಷಡ್ನಲ್ಲಿ ಏನು ಸಾಕ್ಷಿಗಳಿದಾರಲ್ಲ ಅವರನ್ನು ಯಾರ್ಯಾರೋ ವ್ಯಕ್ತಿಗಳ ಸಂಪರ್ಕ ಮಾಡಿ ದುಡ್ಡು ಕೊಡ್ತೀವಿ ಸಾಕ್ಷ್ಯ ಹೇಳಬೇಡಿ ಅಂತ ಇದ್ದಾರೆ ಇವ್ರನ್ನ ಹೊರತುಪಡಿಸಿ ಈ ಹದಿನೇಳು ಜನರನ್ನು ಹೊರತುಪಡಿಸಿ ಬೇರೆ ಯಾರೋ ಷಡ್ಡಿಗೆ ಬಂದು ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ದುಡ್ಡು ಕೊಡ್ತೀವಿ ಸಾಕ್ಷ್ಯ ಹೇಳಬೇಡಿ ಅಂತ ಅವರು ಯಾರು ಆಗಿದ್ದರೆ ಅವ್ರಿಗೂ ಇವ್ರಿಗೂ ಇರೋ ಸಂಬಂಧ ಏನು ಅನ್ನೋದರ ತನಿಖೆಯಾಗಬೇಕಾಗಿದೆ ಅಕ್ಯೂಸ್ ನಂಬರ್ ಟು ದರ್ಶನ್ ಅಕ್ಯೂಸ್ ನಂಬರ್ ಟೆನ್ ವಿನಯ್ ಹಾಗೂ ಅಕ್ಯೂಸ್ ನಂಬರ್ ಥರ್ಟೀನ್ ದೀಪಕ್ ಮುಖಾಂತರ ತಮ್ಮ ಕೃತ್ಯವನ್ನು ಮರೆಮಾಚಲು ಅಕ್ಯೂಸ್ ನಂಬರ್ ಸಿಕ್ಸ್ಟೀನ್ ಕೇಶವ ಮೂರ್ತಿಗೆ ಐದು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಈ ದುಡ್ಡನ್ನು ಅಕ್ಯೂಸ್ ನಂಬರ್ ಸಿಕ್ಸ್ಟೀನ್ ಕೇಶವ ಮೂರ್ತಿ ನನ್ನ ಫ್ರೆಂಡಿಗೆ ಕೊಟ್ಟಿದ್ದೀನಿ ಅಂತಾನೆ ಆ ಫ್ರೆಂಡ್ ಯಾರು ಅನ್ನೋದು ಇನ್ನೂ ಪತ್ತೆಯಾಗಿಲ್ಲ ಆ ದುಡ್ಡು ಕೂಡ ಸೀಸ್ ಆಗಿಲ್ಲ ಆದ್ರಿಂದ ಇವರನ್ನು ಮತ್ತೆ ನಮ್ಮ ವಶಕ್ಕೆ ಕೊಡಿ ಇಷ್ಟು ಬುಲೆಟ್ ಪಾಯಿಂಟ್ ರೀತಿಯಲ್ಲಿ ಹೇಳಬೇಕಂದ್ರೆ ಇಷ್ಟು ರೀಸನ್ ಹೇಳಿ ನಮ್ಮ ವಶಕ್ಕೆ ಕೊಡಿ ಅಂದರು ಇದೆಲ್ಲವನ್ನೂ ನೋಡಿದ ನಂತರ ಹುಟ್ಟಿಕೊಳ್ತಾ ಇರುವ ದೊಡ್ಡ ಪ್ರಶ್ನೆ ಈ ಮರ್ಡ್ರಿಗೆ ಐ ವಿಟ್ನೆಸ್ಗಳಿದಾರಾ ಪ್ರತ್ಯಕ್ಷದರ್ಶಿಗಳಿದಾರಾ ಇದಾರೆ ಇದಾರೆ ಅಂತ ಎಸ್ ಪಿ ಪಿ ಹೇಳ್ತಾರೆ ಇದು ಮೊದಲನೇ ಸಲ ಬಂತು ಫಸ್ಟ್ ಟೈಮ್ ಬಂದಿದೆ ಇದು ಇಲ್ಲಿ ತನಕ ನಾವು ಹೇಳ್ತಾ ಇದ್ವಿ ಯಾರು ಐ ವಿಟ್ನೆಸ್ ಇಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಹೋಗುತ್ತೆ ಇದು ಎಫ್ ಎಸ್ ಎಲ್ ಏನು ಹೇಳುತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಬರುತ್ತೆ ಸಿ ಸಿ ಟಿ ವಿ ಫುಟೇಜ್ಗಳು ಏನು ಹೇಳ್ತಾ ಇದ್ದಾವೆ ಮೊಬೈಲ್ ಲೊಕೇಶನ್ಗಳು ಏನು ಹೇಳ್ತವೆ ಅನ್ನೋದ್ರ ಮೇಲೆ ತನಿಖೆ ಹೋಗುತ್ತೆ ಅಂತ ಮಾತಾಡ್ತಾ ಇದ್ವಿ ಇವತ್ತು ನೋಡಿದ್ರೆ ಪ್ರಸನ್ನಕುಮಾರ್ ಅವರು ಐ ವಿಟ್ನೆಸ್ ಇದ್ದಾರೆ ಅಂದ್ಬಿಟ್ರು ಐ ವಿಟ್ನೆಸ್ ಇದ್ದಾರೆ ಅಂದರು ಇವತ್ತು ನಮಗೆ ದೊಡ್ಡ ಒಗಟೆ ಇದು ಐ ವಿಟ್ನೆಸ್ ಇದ್ದಾರೆ ಅಂತಾರೆ ಅಕ್ಯೂಸ್ ನಂಬರ್ ಯಾರು ವಿನಯ್ಗೆ ವಿನಯ್ ಮೊಬೈಲಿಗೆ ಒಂದು ಪ್ರಮುಖವಾದ ವಿಷಯ ಕಳಿಸಿದ್ದಾರೆ ಅದು ಯಾರು ಅನ್ನೋದು ಬಿಡ್ತಿಲ್ಲ ಅಂತ ಹೇಳಿದ್ದಾರೆ ಇದಾದ ನಂತರ ನೋಡಿ ಅವರು ಒಳ ಒಳಗಡೆನೂ ಪ್ರಸನ್ನ ಕುಮಾರ್ ಹೇಳಿದ್ದದೆ ಮಾಹಿತಿ ಲೀಕ್ ಆಗ್ತಿದೆ ಅಂದಾಗ ಏನು ನಾವು ಮಾತಾಡ್ತಿದ್ದೀವೋ ಪೊಲೀಸರು ಮಾತಾಡ್ತಿದಾರೆ ಮಾತಾಡ್ತಿರೋದೆಲ್ಲ ನೀವೇ ಅಲ್ಲ ಅಂತ ದರ್ಶನ್ ಪುರ ವಕೀಲರು ಹೊರಗಡೆ ಬಂದು ಮಾತಾಡಿದ್ರು ರಂಗನಾಥ್ ರೆಡ್ಡಿ ಕೇಳಿಸ್ಕೊಳ್ಳಿ ವಾದ ಪ್ರತಿವಾದಗಳನ್ನು ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅವರು ಕೂಡ ವಾದ ವಿವಾದಗಳನ್ನು ಆಲಿಸಿ ಎರಡು ದಿನಗಳ ಕಾಲ ಪೊಲೀಸ್ ಅಭಿರೀಕ್ಷೆಗೆ ಈ ನಾಲ್ಕು ಜನ ಆರೋಪಿತರನ್ನ ನೀಡಿರ್ತಾರೆ ಎಲ್ಲ ವಾದ ಪ್ರತಿವಾದಗಳನ್ನು ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅವರು ಕೂಡ ವಾದ ವಿವಾದಗಳನ್ನು ಆಲಿಸಿ ಎರಡು ದಿನಗಳ ಕಾಲ ಪೊಲೀಸ್ ಅಭಿರೀಕ್ಷೆಗೆ ಈ ನಾಲ್ಕು ಜನ ಆರೋಪಿತರನ್ನ ನೀಡಿರ್ತಾರೆ ಎಲ್ಲ ವಾದ ಪ್ರತಿವಾದಗಳನ್ನ ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅವರು ಕೂಡ ವಾದ ವಾದವಾದಗಳನ್ನ ಆಲಿಸಿ ಎರಡು ದಿನಗಳ ಕಾಲ ಪೊಲೀಸ್ ಅಭಿರೀಕ್ಷೆಗೆ ಈ ನಾಲ್ಕು ಜನ ಆರೋಪಿತರನ್ನ ನೀಡಿರ್ತಾರೆ ಕಸ್ಟಡಿಗೆ ಪಡೆಯೋದಕ್ಕೆ ರೀಸನ್ ಏನಂದ್ರೆ ಈಗ ಬಹಳ ಆಶ್ಚರ್ಯಕರವಾಗಿ ಈಗ ಈಗ ಏನು ಪ್ರತ್ಯಕ್ಷ ಸಾಕ್ಷಿಗಳು ಯಾರೋ ದೊರಕಿದ್ದಾರೆ ಅನ್ನೋದು ಒಂದು ಆ ನಿಟ್ಟಿನಲ್ಲಿ ವಿಚಾರಣೆ ನಡೆಸಬೇಕು ಅನ್ನೋದು ಎರಡನೇದು ಈ ಮೂವತ್ತೇಳು ಲಕ್ಷ ರೂಪಾಯಿ ಹಣ ಏನು ದೊರಕಿದೆ ಅಂತ ಹೇಳ್ತಿದ್ದಾರೆ ಆ ಹಣದ ಹಣ ಎಲ್ಲಿಂದ ಬಂತು ಅದರ ಬಗ್ಗೆ ಒಂದು ತನಿಖೆಯನ್ನು ಮುಂದುವರಿಸಬೇಕು ಅನ್ನೋದು ಅಭಿ ವಾದ ಆಗಿತ್ತು ದರ್ಶನ್ ಪರ ವಕೀಲರು ದರ್ಶನ್ ಇವತ್ತು ತಮ್ಮ ವಕೀಲರ ಮೇಲೇನು ಬೇಜಾರು ಮಾಡಿಕೊಂಡ್ರು ಅಂತ ಸುದ್ದಿ ಒಂದು ಬರ್ತಾ ಇದೆ ನೀವೇನು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಥರ ಏನು ಬೇಜಾರು ಮಾಡಿಕೊಂಡ್ರು ಅಂತ ಕನ್ಫರ್ಮ್ ಮಾಡ್ಕೊತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್